ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ರಾಠೋಡ್ ನಾನು ನಿಮಗೆ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ಮೊಟ್ಟ ಮೊದಲು ಪತ್ತೆ ಮಾಡಿದ ಮೂಲ ಧಾತು ಯಾವುದು ಉತ್ತರ ರಂಜಕವಾಗಿದೆ ಪೊರೆ ರಹಿತ ಕಣದಂಗಗಳನ್ನು ಗುರುತಿಸಿ ಉತ್ತರ ರೈಬೋಸೋಮ್ ರೈಬೋಸೋಮ್ ಅನ್ನು ಪೊರೆ ರಹಿತ ಕೂಡ ಕರೆಯುತ್ತಾರೆ ರೈಬೊಸೋಮ್ಗಳನ್ನು ಎ ಮತ್ತು ಪ್ರೋಟೀನ್ಗಳಿಂದ ಕೂಡಿದ ಜೀವಕೋಶದ ಕಣಗಳಾಗಿವೆ ಎಂದು ಕೂಡ ಕರೆಯುತ್ತಾರೆ ಇದು ಆನುವಂಶಿಕ ಸಂಕೇತವನ್ನು ಕೂಡ ಅಮೈನೋ ಆಸಿಡ್ ಗಳ ಸರಪಣಿಗಳಾಗಿ ಪರಿವರ್ತಿಸುತ್ತದೆ ಸೊ ಪೊರೆ ರಹಿತ ಕಣದಂಗಗಳನ್ನು ಗುರುತಿಸಿ ಅಂದರೆ ಉತ್ತರ ರೈಬೋಸೋಮ್ ಆಗಿದೆ ಮಾನವ ಬಿಳಿ ರಕ್ತ ಕಣದಲ್ಲಿರುವ ಯಾವ ಭಾಗವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ಮಾನವನನ್ನು ರೋಗದಿಂದ ರಕ್ಷಿಸುತ್ತದೆ ಉತ್ತರ ಬಿ ಲಿಂಪೋಸೈಟ್ಗಳು ಬಿ ಲಿಂಪೋಸೈಟ್ಗಳಿಗೆ ಬಿ ಜೀವಕೋಶಗಳನ್ನು ಬಿ ಲಿಂಪೋಸೈಟ್ ಎಂದು ಕರೆಯುತ್ತಾರೆ ಇದು ಬಿ ಲಿಂಪೋಸೈಟ್ ಒಂದು ರೀತಿಯ ಬಿಳಿ ರಕ್ತ ಕಣವಾಗಿದ್ದು ಪ್ರತಿಕಾಯಗಳನ್ನು ಸ್ರವಿಸುವ ಮೂಲಕ ಅವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನ್ಯೂಮರಿಕಲ್ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಸೊ ಮಾನವನ ಬಿಳಿ ರಕ್ತ ಯಾವ ಭಾಗವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ಮಾನವವನ್ನು ರೋಗದಿಂದ ರಕ್ಷಿಸುತ್ತದೆ ಎಂದರೆ ಬಿ ವರ್ಕ್ ಹಾರ್ಸ್ ಎಂದು ಕರೆಯಲ್ಪಡುವ ಇಸ್ರೋದ ಉಡಾವಣಾ ವಾಹನ ಯಾವುದು ಉತ್ತರ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೈಕಲ್ ಅನ್ನು ಕರೆಯುತ್ತಾರೆ ವಿಶ್ವ ಮಣ್ಣಿನ ದಿನವನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನವನ್ನು ಆಚರಿಸುತ್ತಾರೆ ಈಶಾನ್ಯ ಮಾನ್ಸೂನ್ ಮಾರುಗಳ ಅವಧಿಯಲ್ಲಿ ಯಾವ ರಾಜ್ಯ ಅಧಿಕ ಮಳೆ ಪಡೆಯುತ್ತದೆ ಉತ್ತರ ತಮಿಳ್ನಾಡು ತಮಿಳುನಾಡು ಈಶಾನ್ಯ ಮಾನ್ಸೂನ್ ಮಾರುಗಳ ಅವಧಿಯಲ್ಲಿ ಅಧಿಕ ಮಳೆ ಪಡೆಯುತ್ತದೆ ಹೇಗೆ ಯಾವಾಗ ಅಂದರೆ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವಿನ ಇ ಮಾನ್ಸೂನ್ ಸಮಯದಲ್ಲಿ ತಮಿಳುನಾಡಿನಲ್ಲಿ ಸರಾಸರಿ ನಾಲ್ವತ್ನಾಲ್ಕು ಸೆಂಟಿಮೀಟರ್ ಮಳೆಯಾಗುತ್ತದೆ ಈ ಎನಿ ಮಾನ್ಸೂನ್ ದಕ್ಷಿಣ ತಮಿಳುನಾಡು ಮತ್ತು ಕೇರಳ ಪ್ರದೇಶಗಳಲ್ಲಿ ವಿರಳ ಮಳೆಯೊಂದಿಗೆ ಪ್ರಾರಂಭವಾಗುತ್ತವೆ ಈ ಕಾರಣದಿಂದ ಈಶಾನ್ಯ ಮಾನ್ಸೂನ್ ಮಾರುಗಳ ಅವಧಿಯಲ್ಲಿ ಯಾವ ರಾಜ್ಯ ಯಾವ ರಾಜ್ಯ ಅಧಿಕ ಮಳೆ ಪಡೆಯುತ್ತದೆ ಅಂದ್ರೆ ತಮಿಳುನಾಡು ಕೊರೋನಾ ಸೋಂಕಿತ ವ್ಯಕ್ತಿಗಳ ಸ್ಥಳ ಪತ್ತೆಗೆ ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಆಪ್ ಹೆಸರೇನು ಉತ್ತರ ಕೊರೋನಾ ಕವಚ ಕರ್ನಾಟಕದ ಗಡಿನಾಡ ಗಾಂಧಿ ಎಂದು ಕರೆಯಲ್ಪಡುವವರು ಯಾರು ಉತ್ತರ ಉಮೇಶ್ ರಾವ್ ಅವರನ್ನು ಕೇಂದ್ರ ಪರಿಸರ ಸಚಿವಾಲಯ ನಗರ ಪ್ರದೇಶಗಳಲ್ಲಿ ಮರಗಿಡ ಬೆಳೆಸಲು ಪ್ರೇರೇಪಣೆ ನೀಡುವ ಉದ್ದೇಶಿತ ಯೋಜನೆ ಏನು ಉತ್ತರ ನಗರವನಕ್ಕಾಗಿ ಭಾರತದಲ್ಲಿ ಮೊದಲ ಪೊಲೀಸ್ ವಸ್ತುಸಂಗ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ನಿರ್ಮಿಸಲಾಗಿದೆ ಉತ್ತರ ದೆಹಲಿಯಲ್ಲಿ ಕುನಾರ್ಕ್ ಸೂರ್ಯ ದೇವಾಲಯವನ್ನು ಬ್ಲಾಕ್ ಪಗೋಡ ಎಂದು ಕರೆದರೆ ಕೆಳಗಿನ ಯಾವ ದೇವಾಲಯವನ್ನು ವೈಟ್ ಪಗೋಡ ಎಂದು ಕರೆಯಲಾಗುತ್ತದೆ ಉತ್ತರ ಜಗನ್ನಾಥ್ ದೇವಾಲಯಪುರಿಯನ್ನು ಕರೆಯಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ವೈರಲೆಸ್ ನೆಟ್ವರ್ಕ್ಗಳಲ್ಲಿ ಮಾಧ್ಯಮ ಪ್ರವೇಶ ನಿಯಂತ್ರಣ ಪ್ರೋಟೋಕಾಲ್ ಅಲ್ಲ ಉತ್ತರ ಸಿಎಸ್ಎಂಎ ಸ್ಲ್ಯಾಶ್ ಸಿಡಿ ಆಗಿದೆ ಈ ಸಿಎಸ್ಎಂಎ ಸ್ಲ್ಯಾಶ್ ಸಿಡಿ ಅಂದ್ರೆ ಕೆರಿಯರ್ ಸೈನ್ಸ್ ಮಲ್ಟಿಪಲ್ ಎಕ್ಸೆಸ್ ವಿತ್ ಕಾಲೇಜನ್ ಡಿಟೆಕ್ಷನ್ ಅಂತ ರಾಜ್ಯ ಒಡೆಯರ ರಾಜ್ಯ ಒಡೆಯರ ಮೈಸೂರು ರಾಜ್ಯವನ್ನು ಸ್ಥಾಪಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ದರು ಉತ್ತರ ವೆಂಕಟ ಎರಡನೆಯವರು ಕರ್ನಾಟಕದ ಮೂವತ್ತ್ ಒಂದನೇ ಜಿಲ್ಲೆಯನ್ನಾಗಿ ಮಾಡಿ ಇತ್ತೀಚೆಗೆ ಇತ್ತೀಚಿನ ಸಭೆಯಲ್ಲಿ ತಾತ್ಕಾಲಿಕ ಒಪ್ಪಿಗೆ ನೀಡಿತ್ತು ಸೊ ಕರ್ನಾಟಕ ಮೂವತ್ತೊಂದನೇ ಜಿಲ್ಲೆಯನ್ನಾಗಿ ಮಾಡಿ ಸಂಪುಟ ಸಭೆಯಲ್ಲಿ ತಾತ್ಕಾಲಿಕ ಒಪ್ಪಿಗೆ ನೀಡಿದ್ದು ಯಾವುದೆಂದರೆ ವಿಜಯನಗರವಾಗಿದೆ ವಿಶ್ವದ ಅತಿ ದೊಡ್ಡ ಸಮವಸ್ತ್ರದಾಯ ಸಮವಸ್ತ್ರಧಾರೆ ಯುವ ಸಂಘಟನೆಯಾದ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ ಸ್ಥಾಪಕ ದೇಶ ಯಾವುದು ಉತ್ತರ ಇಂಗ್ಲೆಂಡ್ ಆಗಿದೆ ಒಂದರಿಂದ ಸಾವಿರವರೆಗಿನ ಸಂಖ್ಯೆಯಲ್ಲಿ ಐದು ಎಷ್ಟು ಬಾರಿ ಬರುತ್ತದೆ ಉತ್ತರ ಮೂರ್ನೂರು ಬಾರಿ ಬರುತ್ತದೆ ಹೇಗೆ ಅಂದರೆ ಒನ್ ಟು ಟೆನ್ ರಲ್ಲಿ ಎಷ್ಟು ಐದು ಬರುತ್ತೆ ಕೌಂಟ್ ಮಾಡಬೇಕು ಒಂದು ಸತಿ ಬರುತ್ತೆ ಹಾಗೆ ಕೂಡ ಹನ್ನೊಂದರಿಂದ ಇಪ್ಪತ್ತರಲ್ಲಿ ಎಷ್ಟು ಐದು ಬರುತ್ತೆ ಅಂದ್ರೆ ಎಷ್ಟು ಐದು ಎಷ್ಟು ಐದು ಅಂದ್ರೆ ಐದು ಹದಿನೈದು ಬರುತ್ತಲ್ವ ಒಂದರಿಂದ ಹತ್ತರಲ್ಲಿ ಐದು ಹನ್ನೊಂದರಲ್ಲಿ ಇಪ್ಪತ್ತರಲ್ಲಿ ಹದಿನೈದು ಹೀಗೆ ಮಾಡ್ತಾ ಹೀಗೆ ಕೌಂಟ್ ಮಾಡ್ತಾ ಹೋದರೆ ಮೂರ್ನೂರು ಬಾರಿ ಐದು ಬರುತ್ತದೆ ಹದಿನೈದನೇ ಜಿ ಟ್ವೆಂಟಿ ಶೃಂಗಸಭೆ ಅಧ್ಯಕ್ಷತೆ ವಹಿಸಿಕೊಳ್ಳುವರು ದೇಶ ಯಾವುದು ಉತ್ತರ ಸೌದಿ ಅರೇಬಿಯಾ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ಉತ್ತರ ವಿಶ್ವೇಶ್ವರಯ್ಯ ಅವರು ಗಣಿತ ಸಾರ ಸಂಗ್ರಹ ಗಣಿತ ಪುಸ್ತಕವನ್ನು ಬರೆದವರು ಯಾರು ಉತ್ತರ ಮಹಾವೀರ್ ಚಾರ್ಯವರು ಭಾರತದಲ್ಲಿ ಎಟಿಎಂ ಅನ್ನು ಮೊದಲ ಪರಿಚಯಿಸಿದ ಬ್ಯಾಂಕ್ ಯಾವುದು ಉತ್ತರ ಎಚ್ ಎಚ್ ಎಸ್ ಬಿ ಸಿ ಅಂದ್ರೆ ಹಾಂಗ್ಕಾಂಗ್ ಶಿಂಗಾಯ್ ಹಾಂಕಾಂಗ್ ಅಂಡ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೋರೇಷನ್ ಲಿಮಿಟೆಡ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೋರೇಷನ್ ಲಿಮಿಟೆಡ್ ಅವರು ಅಂದರೆ ಭಾರತದಲ್ಲಿ ಎಟಿಎಂ ಅನ್ನು ಮೊದಲು ಪರಿಚಯಿಸಿದ ಬ್ಯಾಂಕ್ ಯಾವುದಂದ್ರೆ ಹಾಂಗ್ಕಾಂಗ್ ಮತ್ತು ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಸ್ಥಾ ಪರಿಚಯಿಸಿದ್ದಾರೆ ಈ ಕೆಳಗಿನ ಯಾವ ಅವಧಿಗಳನ್ನು ಭಾರತದಲ್ಲಿ ಯೋಜನಾ ರಜೆ ಎಂದು ಕರೆಯುತ್ತಾರೆ ಸೊ ಭಾರತದಲ್ಲಿ ಯೋಜನಾ ರಜೆ ಎಂದು ಕರೆಯುತ್ತಾರೆ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಹಿಡಿದು ನೈನ್ಟೀನ್ ಸೆವೆಂಟೀನ್ ಅವಧಿಯಲ್ಲಿ ಭಾರತದಲ್ಲಿ ಯೋಜನಾ ರಜೆ ಎಂದು ಕರೆಯುತ್ತಾರೆ ಯಾವ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ ಪರಿಚಯಿಸಲಾಯಿತು ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ ಪರಿಚಯಿಸಲಾಯಿತು ದೇಶದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಿದ ರಾಜ್ಯಗಳು ಯಾವುವು ಉತ್ತರ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಕೇರಳ ದೇಶದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಿದ ರಾಜ್ಯಗಳಾಗಿವೆ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳ ಹರಿವನ್ನು ಸಂರಕ್ಷಿಸಲು ಮತ್ತು ಸಂಗ್ರಹಿಸಲು ಕಿಂಡಿ ಆಣೆಕಟ್ಟೆಗಳನ್ನು ನಿರ್ಮಿಸುವ ಯೋಜನೆಯ ಹೆಸರೇನು ಉತ್ತರ ಪಶ್ಚಿಮ ವಾಹಿನಿ ಸರ್ಕಾರದ ಯೋಜನೆಗಳ ಪರಿಸರಕ್ಕೆ ಪೂರಕವಾಗಿರಬೇಕು ಎಂಬ ಉದ್ದೇಶದಿಂದ ಹಸಿರು ಸೂಚ್ಯಾಂಕವನ್ನು ಅಭಿವೃದ್ಧಿಪಡಿಸಿದ ರಾಜ್ಯ ಯಾವುದು ಉತ್ತರ ಕರ್ನಾಟಕ ಈ ಕೆಳಗಿನ ಯಾವ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಸಿದ್ಧರುಡ ಸ್ವಾಮೀಜಿಯ ಹೆಸರಿಡಲಾಯಿತು ಉತ್ತರ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಜರುಗಿದ ಸ್ಥಳ ಎಲ್ಲಿ ಉತ್ತರ ಅಹಮದಾಬಾದ್ನಲ್ಲಿ ಎಲ್ಲರಿಗೂ ಧನ್ಯವಾದಗಳು